ಕೋಲಾರದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರ ಸಿದ್ದರಾಮಯ್ಯ ಕೆ ಎಚ್ ಮುನಿಯಪ್ಪ ಮುನಿಸು ಬಿಟ್ಟು ಸಿದ್ದುಗೆ ಸಪೋರ್ಟ್ ಮಾಡಿದ್ರ ಪ್ರೆಸ್ ಮೀಟ್ ನಲ್ಲಿ ಸಿದ್ದು ಪರ ಬ್ಯಾಟಿಂಗ್ ಏನಿದು ಮುನಿಯಪ್ಪ ತಂತ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಇಡೀ ರಾಜ್ಯದ ರಾಜಕಾರಣ ಈಗ ಕೋಲಾರದತ್ತ ತಿರುಗಿದೆ ಅದಕ್ಕೆ ಕಾರಣ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಒಂದ್ ರೀತಿ ಶಾಕ್ ಅಂತ ಕೂಡ ಹೇಳಬಹುದು ಏನಪ್ಪ ಇದು ಇದಕ್ಕಿದಂತೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಯಾಕೆ ಬಂದ್ರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಇಲ್ಲ ಸಿಟಿಯಲ್ಲಿ ಬಿಟ್ಟರೆ ಕೆಲವೊಂದಿಷ್ಟು ಓಟ್ಸ್ ಬಿಟ್ಟರೆ ಹಳ್ಳಿ ಭಾಗದಲ್ಲಿ ಕಾಂಗ್ರೆಸ್ಗೆ ಅಷ್ಟೊಂದು ದೊಡ್ಡ ಮಟ್ಟದ ನೆಲೆ ಇಲ್ಲ ಹದಿನೈದು ವರ್ಷಗಳಿಂದ ವರ್ತೂರು ಪ್ರಕಾಶ್ ಜೊತೆಗೆ ಜೆ ಡಿ ಎಸ್ನ ಭದ್ರಕೋಟೆ ಆಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಸಿದ್ದರಾಮಯ್ಯನವರು ಬಂದು ನಿಂತ್ಕೊಂಡ್ರೆ ಹೆಂಗೆ ಗೆಲ್ತಾರ್ರಿ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾಯಿದ್ರು ಅದಕ್ಕೆ ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ನ ನಾಯಕರು ಈಗ ಉತ್ತರವನ್ನ ಕೊಡುವಂತ ಟೈಮ್ ಬಂದಂತೆ ಕಾಣಿಸ್ತಾ ಇದೆ ಕಳೆದ ಒಂದೂವರೆ ತಿಂಗಳಿಂದ ಏನು ಹೈ ಡ್ರಾಮಾ ಆಗ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಆ ಎಲ್ಲ ಹೈ ಡ್ರಾಮಾಗಳಿಗೆ ಈಗ ಬಹುಶಃ ಫುಲ್ ಸ್ಟಾಪ್ ಇಡುವಂತ ಟೈಮ್ ಬಂದಿದೆ ಅದಕ್ಕೆ ಕಾರಣ ಕೆ ಎಚ್ ಮುನಿಯಪ್ಪ ಅವರ ಮುನಿಸು ಈಗ ಶಮನ ಆಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ದಿನದಿಂದಲೂ ಕೂಡ ಒಂದು ರೀತಿ ಅಗ್ಗ ಜಗ್ಗಾಟ ಒಂದು ರೀತಿ ಮುನಿಸು ಕಿತ್ತಾಟ ಮುನಿಯಪ್ಪ ಅವರ ಮುನ್ಸನ್ನು ಶಮನ ಮಾಡುವಂಥ ಪ್ರಯತ್ನಗಳು ಸಿದ್ದರಾಮಯ್ಯವರು ಮುನಿಯಪ್ಪ ಅವರ ಮನೆಗೆ ಹೋಗಿದ್ದು ಹೀಗೆ ಸಾಕಷ್ಟು ಚರ್ಚೆ ಒಂದು ರೀತಿ ಕಲಹವನ್ನು ದೂರ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದ್ದವು ಸೊ ಒಂದು ರೀತಿ ಕ್ಲೈಮ್ಯಾಕ್ಸ್ ಸ್ಟೇಜಿಗೆ ಬಂದಂತೆ ಕಾಣಿಸ್ತಾ ಇದೆ ಕೋಲಾರ ಕದನ ಏನು ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಸಿದ್ದರಾಮಯ್ಯವರು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಂಟ್ರೋಲ್ ಮಾಡಿಕೊಂಡು ಈಗ ಇಡೀ ಕೋಲಾರ ಕ್ಷೇತ್ರವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ನಿಚ್ಚಳವಾಗಿ ಕಾಣಿಸ್ತಾ ಇದೆ ಆರಂಭದಲ್ಲಿ ಬ್ಯಾಲಿ ಗೋವಿಂದೇಗೌಡರು ಮುನಿಸ್ಕೊಂಡಿದ್ರು ಈಗ ಅವರನ್ನು ಕೂಡ ಏನು ಅವರ ಮುನಿಸನ್ನು ಶಮನ ಮಾಡಿ ಅವ್ರನ್ನ ಶಿಡ್ಗಾಟಿಗೆ ಟಿಕೆಟ್ ಕೊಡಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಕೋಲಾರದಲ್ಲಿ ಸೇಫ್ ಮೊದಲು ಕಡೆ ಕೆ ಎಚ್ ಮುನಿಯಪ್ಪ ಫ್ಯಾಕ್ಟರ್ ಕೋಲಾರ ಕ್ಷೇತ್ರ ಮಾತ್ರ ಅಲ್ಲ ಇಡೀ ಕೋಲಾರ ಜಿಲ್ಲೆಯಲ್ಲಿ ಮುನಿಯಪ್ಪ ಅವರ ಫಾಲೋವರ್ಸು ಅವರ ಬೆಂಬಲಿಗರು ಅಭಿಮಾನಿಗಳು ಅವ್ರದೇ ಆದಂಥ ಒಂದು ಕೋಟೆ ಇದೆ ಅವ್ರ ಬೆಂಬಲ ಅಂದರೆ ಕಷ್ಟ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೋದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅದರಲ್ಲೂ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ತನ್ನದೇ ಒಂದು ಮತವರ್ಗ ಇದೆ ಹೀಗಾಗಿ ಸಿದ್ದರಾಮಯ್ಯ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಮುನಿಯಪ್ಪ ಅವರನ್ನು ಸೋಲ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹೀಗಾಗಿನೇ ಅವರನ್ನು ಭೇಟಿಯಾಗಿ ಅವರ ಒಂದು ಎಲ್ಲಾ ಮುನಿಸ ಈಗ ಶಮನ ಮಾಡಿದ್ದಾರೆ ಕೆ ಎಚ್ ಮುನಿಯಪ್ಪ ಕೊನೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಸ್ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ನಾವು ಕೆಲಸ ಮಾಡ್ತೀವಿ ಅನ್ನೋ ಒಂದು ಒಪ್ಪಂದಕ್ಕೆ ಕೆ ಎಚ್ ಮುನಿಯಪ್ಪ ಬಂದಾಗಿದೆ ಹೀಗಾಗಿನೇ ಏನು ಸೋಮವಾರ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯಿತು ಮೈಸೂರು ನಾಯಕರು ತುಮಕೂರು ನಾಯಕರು ಏನು ಕಾಂಗ್ರೆಸ್ ಸೇರ್ಪಡೆಯಾದರು ಬೇರೆ ಬೇರೆ ಪಕ್ಷವನ್ನು ಬಿಟ್ಟು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕೆ ಎಚ್ ಮುನಿಯಪ್ಪ ಕೂಡ ಮೇನ್ ಅಟ್ರ್ಯಾಕ್ಷನ್ ಆಗಿದ್ರು ಸುರ್ಜೇವಾಲಾ ಸಿದ್ದರಾಮಯ್ಯ ಪರಮೇಶ್ವರ್ ಈ ಮೂರು ಜನ ನಾಯಕರು ಬಿಟ್ಟರೆ ಅಲ್ಲಿ ಅತಿ ಹೆಚ್ಚು ಗಮನ ಸೆಳೆದರು ಕೆ ಎಚ್ ಮುನಿಯಪ್ಪ ಅವರ ಒಂದು ಪ್ರೆಸೆನ್ಸ್ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ನಮ್ಮ ನಾಯಕರು ಸಿದ್ದರಾಮಯ್ಯವರೇನು ಈ ಒಂದು ಕ ಪಕ್ಷ ಸೇರ್ಪಡೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಪಕ್ಷಕ್ಕೆ ದೊಡ್ಡ ಮಟ್ಟದ ಶಕ್ತಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಅವರ ಮಾತಿನಲ್ಲಿ ಇತ್ತು ನಮ್ಮ ನಾಯಕರು ಸಿದ್ದರಾಮಯ್ಯ ಅನ್ನೋ ಒಂದು ಮಾತು ಸೊ ಅಲ್ಲಿಗೆ ಸಿದ್ದರಾಮಯ್ಯವರಿಗೆ ಯಾವುದೇ ಒಂದು ಬೇಷರತ್ತಾಗಿ ಸಪೋರ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ ಮುನಿಯಪ್ಪ ಅವರು ಈಗಾಗಿನೇ ಬ್ಯಾಲಹಳ್ಳಿ ಗೋವಿಂದೇಗೌಡರ ಮುನಿಸು ಶಮನ ಆಯಿತು ಈಗ ಕೆ ಎಚ್ ಮುನಿಯಪ್ಪ ಅವರ ಮುನಿಸು ಶಮನ ಆಯಿತು ಅಲ್ಲಿ ಅಲ್ಲಿಗೆ ಕಾಂಗ್ರೆಸ್ ಕೋಲಾರದಲ್ಲಿ ಒಂದು ರೀತಿ ಭದ್ರಕೋಟೆಯನ್ನು ಕಟ್ಟಿಕೊಳ್ಳುವಂಥ ಒಂದು ಅಡಿಪಾಯವನ್ನು ಹಾಕಿದೆ ಅಡಿಪಾಯ ಅಷ್ಟೇ ಇದು ಇಷ್ಟಕ್ಕೆ ಗೆದ್ದುಬಿಟ್ರು ಏನಲ್ಲ ಬಟ್ ಒಂದು ಪಾಸಿಟಿವ್ ಸೈನ್ ಸಿದ್ದರಾಮಯ್ಯವ್ರಿಗೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಈಗಲೇ ಶುರು ಮಾಡ್ತಾಯಿದ್ದಾರೆ ಈಗಾಗಲೇ ವಾರ್ ರೂಮನ್ನು ಶುರು ಮಾಡಿ ಕೆ ಎಚ್ ಮುನಿಯಪ್ಪ ಅವರ ಸಪೋರ್ಟ್ ತಗೊಂಡು ಕೋಲಾರವನ್ನು ಗೆಲ್ಲೋದಕ್ಕೆ ಮುಂದಾಗ್ತಾಯಿದ್ದಾರೆ ಈಗಾಗಲೇ ಬಂಗಾರಪೇಟೆ ಕಾಂಗ್ರೆಸ್ ಎಮ್ ಎಲ್ ಎಸ್ ಎ ನಾರಾಯಣಸ್ವಾಮಿ ಜೊತೆ ಮಾತುಕತೆ ಆಗಿದೆ ಕೋ ಆಮೇಲೆ ಮಾಲೂರು ಎಮ್ ಎಲ್ ಎ ನಂಜೇಗೌಡ್ರ ಜೊತೆ ಕೂಡ ಮಾತುಕತೆ ಆಗಿದೆ ಅವರಿಬ್ಬರೂ ನಾಯಕರು ಈಗ ಇನ್ನು ಕೆ ಎಚ್ ಮುನಿಯಪ್ಪ ಅವರಿಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ ಆದರೆ ಒಂದೇ ಒಂದು ಟ್ವಿಸ್ಟು ರಮೇಶ್ ಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅನ್ನೋ ಒಂದು ಚರ್ಚೆಯನ್ನು ಅನ್ನೋ ಒಂದು ಷರತ್ತನ್ನು ಮುನಿಯಪ್ಪ ಅವರು ಇಟ್ಟಿದ್ದಾರಂತೆ ಇದೊಂದು ಚರ್ಚೆ ಆಗ್ತಾ ಇದೆ ನೋಡೋಣ ಇದು ಶಮನ ಆಗುತ್ತಾ ಶಮನ ಆಗಲ್ವಾ ಅಂತ ಒಟ್ಟಿನಲ್ಲಿ ಸಿದ್ದರಾಮಯ್ಯವ್ರು ಸದ್ಯಕ್ಕೆ ಸೇಫ್ ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ ಏನೂ ಇಲ್ಲದೇ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಹೋಗಿ ಕಾಂಗ್ರೆಸ್ಸೇ ಇಲ್ಲದೇ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಹೋಗಿ ಗೆದ್ದು ತೋರಿಸ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೊರಟಿದ್ದಾರೆ ಮುಂದಿನ ಸಿ ಎಂ ಅಭ್ಯರ್ಥಿ ನಾನೇ ಅನ್ನೋ ಲೆಕ್ಕಾಚಾರಕ್ಕಾಗಿ ಎಲ್ಲೋ ವರ್ಣಗೋಗಿ ಸುಲಭವಾಗಿ ಗೆಲ್ಲೋದು ನನಗೆ ಬೇಕಾಗಿಲ್ಲ ಕೋಲಾರ ಅಂತ ಕಷ್ಟದ ಕ್ಷೇತ್ರದಲ್ಲಿ ಗೆದ್ದು ನಿಲ್ತೀನಿ ಗೆದ್ದು ತೋರಿಸ್ತೀನಿ ಅನ್ನೋ ಒಂದು ಸವಾಲನ್ನು ಸಿದ್ದರಾಮಯ್ಯವ್ರು ಸ್ವೀಕರಿಸಿ ಇವತ್ತು ಎಲ್ಲ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡಿಕೊಂಡು ಬರ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೀವು ಕೋಲಾರದ ಜಿಲ್ಲೆಯವರಾಗಿದ್ದರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯವರು ಗೆಲ್ತಾರ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ